So income tax one become fifth semester student first or second chapter le residential status and incidence of tax anta ee chapter iruttakkantadu. Now residential status bage 6 marks question ondu 3 4 problems na maadidagide. Iga ondu 6 marks ge guarantee residential status alli ond irutte. Innond question incidence of tax anno ondu topic mele ಒಂದು 14 ಮಾರ್ಕ್ಸ್ ಕ್ವಶನ್ ಒಂದು ಕಂಪಲ್ಸರಿ ಆಗಿರುತ್ತೆ. ಮತ್ತೆ ಇದರಲ್ಲಿ ಎಷ್ಟು ಸುಲಭವಾಗಿ ಮಾರ್ಕ್ಸ್ ಬರುತ್ತೋ ಅಷ್ಟೇ ಬೇಗನೆ ಕನ್ಫ್ಯೂಸ್ ಮಾಡಿಕೊಂಡು ಓಕೆನಾ ಸೊನ್ನೆ ಮಾರ್ಕ್ಸ್ ಬರ್ತಕ್ಕಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಬೇಕು, ಆಮೇಲಿಂದ ಮುಂದಕ್ಕೆ ಹೋಗ್ಬೇಕು. ಓಕೆನಾ, ಫಸ್ಟ್ ಇನ್ಸಿಡೆನ್ಸ್ ಅಂದ್ರೆ ಏನು? ಇನ್ಸಿಡೆನ್ಸ್ ಅಂತ ಹೇಳಿದ್ರೆ ವೇರ್ ಡಿಡ್ ಯು ಅರ್ನ್ ದ ಇನ್ಕಮ್, ಇನ್ಕಮ್ ನ ಎಲ್ಲಿ ಅರ್ನ್ ಮಾಡಿದ್ದೀರಿ. ನಾನು ಡೈರೆಕ್ಟ್ ಟ್ಯಾಕ್ಸಸ್ ಅಂದ್ರೆ ಏನು ಅಂತ ಹೇಳಿದೆ. ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಯಾರಿಗೆ ಇನ್ಕಮ್ ಇರುತ್ತೆ ಅವರೇ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿದೆ. ಇಫ್ ಎ ಪರ್ಸನ್ ಹ್ಯಾವ್ ಗಾಟ್ ಇನ್ಸಿಡೆನ್ಸ್ ದೆನ್ ದಿ ಇಂಪ್ಯಾಕ್ಟ್ ಆಫ್ ಟ್ಯಾಕ್ಸ್ ವಿಲ್ ಬಿ ಫಾಲೋಯಿಂಗ್ ಆನ್ ದ ಸೇಮ್ ಪರ್ಸನ್. ಅರ್ಥ ಆಯ್ತಾ? ಅಲ್ಲಿಗೆ ಯಾರು ಇನ್ಕಮ್ ಅರ್ನ್ ಮಾಡಿರ್ತಾರೆ ಅವರೇ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಈಗ ಸರ್, ಈ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಗು ಮತ್ತೆ ನಮ್ಮ ರೆಸಿಡೆನ್ಶಿಯಲ್ ಸ್ಟೇಟಸ್ ಗು ಏನು ಸಂಬಂಧ? ಸಂಬಂಧ ಇಷ್ಟೇ, ನೀವೇ ಯೋಚನೆ ಮಾಡಿ. ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ, ಅದೆಷ್ಟು ಸರಿನಾ ಎಷ್ಟು ಸರಿ ಇಲ್ಲ ಅನ್ನೋದ್ರ ಬಗ್ಗೆ ಹೇಳಿ. ಈಗ ನಾನು ಇಂಡಿಯಾನಲ್ಲಿ ಹುಟ್ಟಿದೀನಿ, ಇಂಡಿಯಾನಲ್ಲೇ ಇದ್ದೀನಿ, ಇಂಡಿಯಾನಲ್ಲೇ ಇದ್ದೀನಿ, ಎಲ್ಲೂ ಹೋಗಿಲ್ಲ, ಹುಟ್ಟದಾಗಿಂದ ಹಿಂದೆ ಇಂಡಿಯಾನಲ್ಲೇ ಇದ್ದೀನಿ. ಆದ್ರೆ ಓಕೆನಾ, ನಾನೇನ್ ಮಾಡಿದೆ, ಯುಎಸ್ ಅಲ್ಲಿ ಅಂದ್ರೆ ಅಮೆರಿಕಾನಲ್ಲಿ ಒಂದು 10 ಲಕ್ಷ ರೂಪಾಯಿಯಷ್ಟು ಅಮೆರಿಕ ಕಂಪನಿದು ಒಂದಷ್ಟು ಶೇರ್ಸ್ ಅನ್ನ ಪರ್ಚೇಸ್ ಮಾಡಿದ್ದೀನಿ ಅಥವಾ ಬಾಂಡ್ಸ್ ಅನ್ನ ಪರ್ಚೇಸ್ ಮಾಡಿದ್ದೀನಿ, ಒಟ್ಟಲ್ಲಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ನನಗೆ ಪ್ರತಿ ವರ್ಷ ನನಗೆ 1 ಲಕ್ಷ ರೂಪಾಯಿ ಇನ್ಕಮ್ ಬರ್ತಾ ಇದೆ ಅಂತ ಅನ್ಕೋಣ. ಎಲ್ಲಿ ಇನ್ಕಮ್ ಅರ್ನ್ ಮಾಡಿರೋದು? ಎಲ್ಲಿ ಅರ್ನ್ ಮಾಡಿರೋದು? ಯುಎಸ್ ಅಲ್ಲಿ ಅರ್ನ್ ಮಾಡಿರೋದು. ನಾನು ಎಲ್ಲಿರೋದು? ಇಂಡಿಯಾನಲ್ಲಿರೋದು. ನನ್ನ ರೆಸಿಡೆನ್ಶಿಯಲ್ ಸ್ಟೇಟಸ್ ಏನು? ಆರ್ಡಿನರಿ ರೆಸಿಡೆಂಟ್, ಕರೆಕ್ಟಾ? ಈಗ ನೀವೇ ಹೇಳಿ, ನಾನು ಟ್ಯಾಕ್ಸ್ ಕಟ್ಟಬೇಕಾ ಬೇಡವಾ? ಕಟ್ಟಬೇಕಾ ಬೇಡವಾ? ಬೇಡ, ಕಟ್ಟಬೇಕು. ಈಗ ಕಟ್ಟಬೇಕು ಅನ್ನೋರು ಯಾಕೆ ಕಟ್ಟಬೇಕು? ಒಂದು ಕ್ವಶನ್ ಬರುತ್ತೆ. ಬೇಡ, ಕಟ್ಟಂಗಿಲ್ಲ ಅನ್ನೋರಿಗೆ ಅವ್ರಿಗೂ ಕ್ವಶನ್ ಬರುತ್ತೆ, ಯಾಕೆ ಕಟ್ಟಂಗಿಲ್ಲ? ಹೌದಾ? ನೋಡಿ ಇಲ್ಲಿ, ಆಮೇಲೆ ಕಟ್ಟಬೇಕಾ ಬೇಡವಾ ಅನ್ನೋದು ಎರಡನೇ ವಿಚಾರ. ಈಗ ನಾನು ಹೇಳೋ ಪಾಯಿಂಟ್ ಹೇಳಿದ್ಮೇಲೆ ಓಕೆನಾ, ನಿಮ್ಗೆ ಅರ್ಥ ಆಗುತ್ತೆ ಕಟ್ಟಬೇಕಾ ಟ್ಯಾಕ್ಸ್ ಬೇಡವಾ. ಆ 1 ಲಕ್ಷದ ಮೇಲೆ ಇನ್ಕಮ್ ಟ್ಯಾಕ್ಸ್ ಅನ್ನ ನಮ್ಮ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆಫ್ 1961 ಇಂಡಿಯಾನಲ್ಲಿ ಏನ್ ಹೇಳುತ್ತೆ ಅಂದ್ರೆ ಓಕೆನಾ, ನೀನು ಇನ್ಕಮ್ನ ಎಲ್ಲಾದ್ರೂ ಅರ್ನ್ ಮಾಡಿರು, ಎಲ್ಲಾದ್ರೂ ರಿಸೀವ್ ಮಾಡಿರು. ನೋಡಿ, ಎಲ್ಲಾದ್ರೂ ಅರ್ನ್ ಮಾಡಿರು, ಎಲ್ಲಾದ್ರೂ ರಿಸೀವ್ ಮಾಡಿರು, ನೀನು ಇಂಡಿಯಾನಲ್ಲಿ ಏನಾದ್ರೂ ಆರ್ಡಿನರಿ ರೆಸಿಡೆಂಟ್ ಆದ್ರೆ ನಮ್ಮ ಇಂಡಿಯನ್ ಗವರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ಟಬೇಕು ಅಂತ ರೂಲ್ಸ್ ಹೇಳುತ್ತೆ. ಈಗ ಜಗುಗೊಂದು ಡೌಟ್ ಬಂತು, ಏನದು ಸರ್? ಅಮೆರಿಕಾನಲ್ಲಿ 1 ಲಕ್ಷ ಅರ್ನ್ ಮಾಡಿದೀವಲ್ವಾ, ಅಮೆರಿಕನ್ ಗವರ್ಮೆಂಟ್ ಬಿಟ್ಬಿಡುತ್ತಾ? ಅವರು 1 ಲಕ್ಷದ ಮೇಲೆ ಟ್ಯಾಕ್ಸ್ ಹಾಕ್ತಾರಲ್ವಾ. ನೋಡಿ, ಅದೇ ಲಕ್ಷದ ಮೇಲೆ ಅಮೆರಿಕಾನಲ್ಲೂ ಟ್ಯಾಕ್ಸ್ ಕಟ್ಟು, ಆ 1 ಲಕ್ಷದ ಮೇಲೆ ಇಂಡಿಯಾನಲ್ಲೂ ಟ್ಯಾಕ್ಸ್ ಕಟ್ಟಿದ್ರೆ ಡಬಲ್ ಟ್ಯಾಕ್ಸೇಷನ್ ಆಗುತ್ತೆ ಅಲ್ವಾ, ಅದು ತಪ್ಪಾಗುತ್ತೆ ಅಲ್ವಾ ಅಂತ ಕೇಳಿದ. ಅದಕ್ಕೆ ನಾನು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನ್ ಹೇಳುತ್ತೆ ಇಂಡಿಯಾನಲ್ಲಿ, ನೋಡಪ್ಪ ನೀನು ಅಮೆರಿಕಾನಲ್ಲಿ ಏನ್ ಟ್ಯಾಕ್ಸ್ ಕಟ್ಟಿದ್ಯಲ್ವಾ, ಎಷ್ಟು ಕಟ್ಟಿದ್ಯಾ ಹೇಳೋ, ನಮ್ ಇಂಡಿಯಾನಲ್ಲಿ ನೀನ್ ಕಟ್ಟಬೇಕಾಗಿರೋ ಇನ್ಕಮ್ ಟ್ಯಾಕ್ಸ್ ಮೈನಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಅಲ್ಲಿಗೆ ಡಬಲ್ ಟ್ಯಾಕ್ಸೇಷನ್ ಆಯ್ತಾ? ಅಲ್ಲಿ ಕಟ್ಟಿರೋದನ್ನ ಟ್ಯಾಕ್ಸ್ ನ ಇಲ್ಲಿ ನೀನ್ ಕಟ್ಟಬೇಕಾಗಿರೋ ಟ್ಯಾಕ್ಸ್ ಅಮೌಂಟ್ ಅನ್ನು ಮೈನಸ್ ಮಾಡ್ತೀನಿ ಅಂದ್ರೆ ಎರಡು ಒಂದೇ ಆಯ್ತಲ್ವಾ. ಅವಾಗ ಡಬಲ್ ಟ್ಯಾಕ್ಸೇಷನ್ ಏನಾಯ್ತೋ ಅವಾಯ್ಡ್ ಮಾಡ್ದಂಗ ಆಯ್ತು. ಅಲ್ಲಿಗೆ ನಾವಿಲ್ಲಿ ಕಲ್ತಿದ್ದು ಡಬಲ್ ಟ್ಯಾಕ್ಸೇಷನ್ ಬಗ್ಗೆ ಅಲ್ಲ, ಇನ್ಕಮ್ ಅರ್ನ್ ಎಲ್ಲಾದ್ರೂ ಮಾಡಿರ್ಲಿ, ರಿಸೀವ್ ಎಲ್ಲಾದ್ರೂ ಮಾಡ್ಕೊಳ್ಳಿ, ಅವನು ಇಂಡಿಯಾನಲ್ಲಿ ಇದಾನ ಇಲ್ವಾ ಅನ್ನೋ ಕ್ವಶನ್ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಹೌದಾ ಇಲ್ವೋ? ಸೊ ಈ ತರ ನಮಗೆ ಒಂದು 10 ರಿಂದ 15 ಪಾಯಿಂಟ್ ಇದೆ. ಆ 15 ಪಾಯಿಂಟ್ ಅಲ್ಲಿ ಓಕೆನಾ, ನಾವು ಯಾವ ಇಂಡಿವಿಜುವಲ್ ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ, ನಾನ್ ರೆಸಿಡೆಂಟ್, ಈ ಒಂದು ಆಧಾರದ ಮೇಲೆ ಅವನು ಇಂಡಿಯಾನಲ್ಲಿ ಟ್ಯಾಕ್ಸ್ ಕಟ್ಟಬೇಕಾ ಬೇಡವಾ ಅಂತ ನಾವು ಯೋಚನೆ ಮಾಡ್ತೀವಿ. ಅರ್ಥ ಆಯ್ತಾ? ಈಗ ನಾನು ಯಾವ್ದಾದ್ರೂ ಒಂದು ಎಕ್ಸಾಂಪಲ್ ಹೇಳಿದಾಗ ಆ ಎಕ್ಸಾಂಪಲ್ ಅಲ್ಲಿ ರಂಜಿತ್ ಹೆಂಗ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ,
ಈಗ ಫಾರ್ ಎಕ್ಸಾಂಪಲ್ ಶ್ರೀನಾಥ್ ಅರ್ನ್ ಇನ್ಕಮ್ ಇನ್ ಶ್ರೀಲಂಕಾ 5 lakh rupees ಅಂತ ಹೇಳಿದ್ದ ಅಂತ ಇಟ್ಕೋದು. ಆಗ ಇನ್ಕಮ್ ಆನ್ ಮಾಡಿರೋದಲ್ಲಿ ಶ್ರೀಲಂಕಾ, ಎಲ್ಲಿ ತಗೊಂಡಿರೋ ದುಡ್ಡು ಇಂಡಿಯಾನಲ್ಲಿ ಅಂತ ಹೇಳಿದಿನ? ಇಲ್ಲ, ಏನೂ ಇಲ್ಲ. ಅರ್ನ್ ಮಾಡೋದು ಶ್ರೀಲಂಕಾ ಅಲ್ಲ, ರಿಸೀವ್ ಮಾಡೋದು ಶ್ರೀಲಂಕಾದಲ್ಲೇ ಆಗುತ್ತೆ. ಆವಾಗ ನಾನು ಇಂಡಿಯಾನಲ್ಲಿ ಆರ್ಡಿನರಿ ರೆಸಿಡೆಂಟ್ ಆದ್ರೆ ಮಾತ್ರ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ, ನಾನ್ ಆರ್ಡಿನರಿ ರೆಸಿಡೆಂಟ್ ಆದ್ರೆ ಕಟ್ಟಂಗಿಲ್ಲ, ನಾನ್ ರೆಸಿಡೆಂಟ್ ಆದ್ರೆ ಕಟ್ಟಿಲ್ಲ. ಅರ್ಥ ಆಗ್ತಿದ್ಯಾ? ಆತರ ಅಸಂಪ್ಷನ್ ಮಾಡ್ಕೊಳ್ಬೇಕು. ಇಫ್ ಐ ಆಮ್ ಎನ್ ಆರ್ಡಿನರಿ ರೆಸಿಡೆಂಟ್, ವಾಟ್ ಈಸ್ ದ ಟ್ಯಾಕ್ಸ್ ಟ್ರೀಟ್ಮೆಂಟ್? ಇಫ್ ಐ ಆಮ್ ಎ ನಾಟ್ ಆರ್ಡಿನರಿ ರೆಸಿಡೆಂಟ್, ವಾಟ್ ಈಸ್ ದ ಟ್ಯಾಕ್ಸ್ ಟ್ರೀಟ್ಮೆಂಟ್? ಇಫ್ ಐ ಆಮ್ ಎ ನಾನ್ ರೆಸಿಡೆಂಟ್, ವಾಟ್ ಈಸ್ ದ ಟ್ಯಾಕ್ಸ್ ಟ್ರೀಟ್ಮೆಂಟ್? ಯಾಕೆ ಕಟ್ಟಬಾರ್ದು ಅಂತ ಹೇಳಿ ನಾನು ಇಂಡಿಯಾನಲ್ಲೇ ಇಲ್ಲಪ್ಪ. ನೋಡಿ, ಟ್ಯಾಕ್ಸ್ ಏನಕ್ಕೆ ಕಟ್ತೀಯಾ? ಫಸ್ಟ್ ಟ್ಯಾಕ್ಸ್ ಏನಕ್ಕೆ ಕಟ್ತೀವಪ್ಪ ನಾವು? ನಮ್ ಇಂಡಿಯಾನಲ್ಲಿ ಟ್ಯಾಕ್ಸ್ ಏನಕ್ಕೆ ಕಟ್ತೀಯಾ? ನಾವು ಸರ್ವಿಸಸ್ ಎಲ್ಲ ತಗೊಂಡ್ರೆ ನಮ್ ಗವರ್ಮೆಂಟ್ ಇಂದ, ಹೌದಾ, ಎಲ್ಲಾ ತರದ ಫೆಸಿಲಿಟೀಸ್, ಸರ್ವಿಸಸ್, ಹೌದಾ, ಬೆನಿಫಿಟ್ಸ್ ಎಲ್ಲ ಇಂಡಿಯನ್ ಗವರ್ಮೆಂಟ್ ಕೊಡುತ್ತೆ ನಮ್ಗೆ. ಹೌದಾ, ರೋಡ್ ಹಾಕ್ಸುತ್ತೆ, ಹೌದಾ, ಪಬ್ಲಿಕ್ ಟಾಯ್ಲೆಟ್ಸ್ ಕೊಡುತ್ತೆ, ಪಬ್ಲಿಕ್ ಲೈಟಿಂಗ್ ಕೊಡುತ್ತೆ, ಡ್ರೈನೇಜ್ ಸಿಸ್ಟಮ್ ಕೊಡುತ್ತೆ, ಡಿಫೆನ್ಸ್ ಕೊಡುತ್ತೆ, ಪ್ರತಿ ಒಂದು ಕೊಡ್ತಾರೆ. ಹೌದಾ, ಎಲ್ಲಾ ತರದ ಸೋಷಿಯಲ್ ಸೆಕ್ಯೂರಿಟೀಸ್ ಇದೆ ನಮ್ಮ ಹತ್ರ. ಅದೆಲ್ಲ ನಮ್ಮಪ್ಪನ ಮನೆ ದುಡ್ಡು ಹಾಕಿರ್ತೀವ? ಇಲ್ಲ, ನಮ್ಮಪ್ಪಂದೆ, ನಾವೇ ಟ್ಯಾಕ್ಸ್ ಕಟ್ಟಿರೋದು. ನಾವು ಟ್ಯಾಕ್ಸ್ ಕಟ್ಟಿರೋದಕ್ಕೋಸ್ಕರ ನಾವು ಏನೋ ಅಧಿಕಾರದಿಂದ ಕೇಳಬಲ್ಲದು. ನಾವು ಟ್ಯಾಕ್ಸ್ ಕಟ್ಟದೆ ಇರೋರಿಗೆ ಕೇಳಕ್ಕಾಗುತ್ತಾ? ಈಗ ಅಮೆರಿಕನ್ ಸಿಟಿಜನ್ ಬಂದು ಯಾಕೆ ರೋಡ್ ಹಾಕಿಲ್ಲ ಅಂತ ಕೇಳ್ತಾರೆ ನಮಗೆ? ಇಲ್ಲ, ಅವ್ನ ಕೆಲಸ ಏನೋ, ಬರ್ತಾನೆ ಹೋಗ್ತಾನೆ. ಗಾಡಿ ಈಗ ಆ ತರದ್ದು ಒಂದೊಂದೇ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬರ್ತೀನಿ. ಫಸ್ಟ್ ಪಾಯಿಂಟ್ ಏನದು ಅಂದ್ರೆ ಇನ್ಕಮ್ ಅರ್ನ್. ಏನಿದು ಇನ್ಕಮ್ ಅರ್ನ್ ಅಂಡ್ ರಿಸೀವ್ಡ್ ಇನ್ ಇಂಡಿಯಾ. ಇನ್ಕಮ್ ಅರ್ನ್ ಆರ್ ರಿಸೀವ್ ಇನ್ ಇಂಡಿಯಾ. ನೋಡಿ, ಈ ವರ್ಡ್ ಇದ್ರೆ ಇನ್ಕಮ್ ಅರ್ನ್ ಇನ್ ಇಂಡಿಯಾ, ಅವನು ನಾನ್ ರೆಸಿಡೆಂಟ್ ಆದರೂ ಟ್ಯಾಕ್ಸ್ ಮಾಡ್ತೀವಿ, ನಾಟ್ ಆರ್ಡಿನರಿ ಆದರೂ ಟ್ಯಾಕ್ಸ್ ಮಾಡ್ತೀವಿ, ಆರ್ಡಿನರಿ ರೆಸಿಡೆಂಟ್ ಆದರೂ ಟ್ಯಾಕ್ಸ್ ಮಾಡ್ತೀವಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ, ಏನು ಡೋಂಟ್ ವರಿ, ಟೈಮ್ ಎಷ್ಟೊತ್ತಾದ್ರೂ ಆಗ್ಲಿ, ನಿಮ್ಗೆ ಅರ್ಥ ಆಗುವವರೆಗೂ ಬಿಡಲ್ಲ. ಈಗ ಫಾರ್ ಎಕ್ಸಾಂಪಲ್, ಯಾರು ನಮ್ಮ ರಂಜಿತ್ ಇಂಡಿಯಾಯಿಂದ ಸಿಂಗಾಪುರ್ ಹೋದ, ಸುಕ್ಕೆ ಸಿಕ್ಕೊಂಡು ಬಿಸ್ನೆಸ್ ಮಾಡೋ ಅಂತ ಹೋದ. ಸಿಂಗಾಪುರ್ ಹೋಗಿ 10 ದಿನ ಸಿಂಗಾಪುರ್ ಅಲ್ಲಿ ಇದ್ದ, 100 crore rupees ಇನ್ಕಮ್ ಅರ್ನ್ ಮಾಡುತ್ತ. ಎಷ್ಟು? 100 crores. ಅವನು ಇಂಡಿಯಾನಲ್ಲಿ ಆರ್ಡಿನರಿ ರೆಸಿಡೆಂಟ್ ಅಂತ ಟ್ಯಾಕ್ಸ್ ಮಾಡ್ತೀರಾ ಇಲ್ವಾ? ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ, ಅಪ್ಪ ನೀನ್ ಯಾರ ದೇಶದವನು ಅನ್ನೋದು ಇಂಪಾರ್ಟೆಂಟ್. ನಮ್ಮ ದೇಶದಲ್ಲಿ ಏನು ನೀನು ಆರ್ಡಿನರಿ ರೆಸಿಡೆಂಟ್? ನೀನ್ ನಮ್ ದೇಶದಲ್ಲಿ ಆರ್ಡಿನರಿ ರೆಸಿಡೆಂಟ್ ಆದ್ರೆ ನೀನ್ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿ ಅರ್ನ್ ಮಾಡಿದ್ರು ಇನ್ಕಮ್, ಆ ಇನ್ಕಮ್ ಮೇಲೆ ನಮ್ಮ ಇಂಡಿಯನ್ ಗವರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ಟಬೇಕು ಅಂತ ರೂಲ್ಸ್ ಇರುತ್ತೆ ಸರ್. ಹಾಗಾದ್ರೆ ಸಿಂಗಾಪುರ್ ಗವರ್ಮೆಂಟ್ ಕಟ್ಟಿರೋ ಟ್ಯಾಕ್ಸ್ ಇಲ್ಲಿ ಮೈನಸ್ ಮಾಡ್ತೀವಿ ಬಂದ್ಮೇಲೆ. ಅರ್ಥ ಆಗ್ತಾ ಇದೆಯಾ? ಇದೊಂದು ಪಾಯಿಂಟ್ ಅರ್ಥ ಆಯ್ತು. ಈಗ ಅದೇ ತರ ಅಮೆರಿಕಾಯಿಂದ ಒಬ್ಬ ಶೇನ್ ವಾರ್ನ್ ಬಂದ, ಆಸ್ಟ್ರೇಲಿಯಾಯಿಂದ, ಗೊತ್ತಲ್ಲ ಶೇನ್ ವಾರ್ನೆ, ಶೇನ್ ವಾರ್ನೆ ಇಸ್ ಎ ಬೌಲರ್. ಹೌದಾ, ನಮ್ ಇಂಡಿಯಾಗ ಬಂದ ಅಂತ ಇಟ್ಕೋಣ. ಇಂಡಿಯಾಗ ಬಂದು ಯಾವ್ದೋ ಒಂದು ಕಂಪನಿ ಶೇರ್ಸ್ ತಗೊಂಡು ಅವತ್ತಿನ ದಿನನೇ ಮಾರ್ಬಿಟ್ಟು 5 crore rupees ಇನ್ಕಮ್ ಅರ್ನ್ ಮಾಡ್ದ, ಓಕೆನಾ? ಇಂಡಿಯಾ ಶೇನ್ ವಾರ್ನೆ? ನೋ. 5 crores ಎಲ್ಲ ಅರ್ನ್ ಮಾಡಿರೋದು ಇಂಡಿಯಾದಲ್ಲಿ ಅರ್ನ್ ಮಾಡಿರೋದು, ಕರೆಕ್ಟಾ? ಹಾಗಾದ್ರೆ ಶೇನ್ ವಾರ್ನೆ ಆರ್ಡಿನರಿ ರೆಸಿಡೆಂಟಾ? ನಾಟ್ ಆರ್ಡಿನರಿ ರೆಸಿಡೆಂಟಾ? ಅವನೆಂತವನು ನಾನ್ ರೆಸಿಡೆಂಟ್. ಹಾಗಾದ್ರೆ ಅವನ ಹತ್ರ ಟ್ಯಾಕ್ಸ್ ಕಟ್ಟಿಸ್ಕೊಂಡು ಮಿಕ್ಕಿದ ದುಡ್ಡು ಮನೆಗೆ ತಗೊಂಡೋಗಪ್ಪ ಅಂತ ಹೇಳ್ತೀವಿ ಸರ್. ಅವನು ಇಲ್ಲಿ ಕಟ್ಟಿ ಅಲ್ಲಿ ಇದ್ರ ಮೈನಸ್ ಸರ್, ಇಲ್ಲಿ ಕಟ್ಟಿರೋದನ್ನ ಅಲ್ಲಿ ಮೈನಸ್ ಮಾಡ್ಕೋತೀವಿ. ಅದು ಆಮೇಲೆ, ಅದ್ ನಮಗ್ ಬೇಕಾಗೇ ಇಲ್ಲ. ಟಾಪಿಕ್ ಅಲ್ಲ, ಟಾಪಿಕ್ ಏನು, ಇಂಡಿಯಾದಲ್ಲಿ ಅರ್ನ್ ಮಾಡಿದ್ಯಾ, ಇಲ್ಲಿ ಟ್ಯಾಕ್ಸ್ ಕಟ್ಟು ಮುಂದಕ್ಕೋ. ಅರ್ಥ ಆಗ್ತಿದ್ಯಾ? ಸೊ ಇನ್ಕಮ್ ಅರ್ನ್ ಈಸ್ ವೆರಿ ಇಂಪಾರ್ಟೆಂಟ್, ಕ್ಲಿಯರ್? ಈಗ ಇನ್ಕಮ್ ಅರ್ನ್ ಮಾಡಿದ್ರೆ ಅವ್ರು ನಾನ್ ರೆಸಿಡೆಂಟ್ ಆದ್ರೂ ಟ್ಯಾಕ್ಸ್ ಮಾಡ್ತೀವಿ, ನಾಟ್ ಆರ್ಡಿನರಿ ಆದ್ರೂ ಮಾಡ್ತೀವಿ, ಆರ್ಡಿನರಿ ಆದ್ರೂ ಮಾಡ್ತೀವಿ, ಕರೆಕ್ಟಾ? ನಾನ್ ಟಿಕ್ ಮಾರ್ಕ್ ಹಾಕ್ತೀವಿ ತರ, ಓಕೆನಾ? ಸಪೋಸ್ ಇನ್ನೊಂದು ಎಕ್ಸಾಂಪಲ್ ಸರ್, ಇದೇ ಇಂಪಾರ್ಟೆಂಟ್. ಸಪೋಸ್ ನಮ್ಮ ನಾಗೇನಹಳ್ಳಿ, ಅವನ ಹೆಸರು ಬಂದ್ಬಿಟ್ಟ ಮನೋಹರ್,
ಮನೋಹರ್ ಏನ್ ಮಾಡಿದಾನೆ ಓಕೆನಾ ಇಂಡಿಯಾನಲ್ಲಿ ಇದ್ದಾನೆ ಓಕೆನಾ ಇಂಡಿಯಾನಲ್ಲಿ ನಾಗೇನಹಳ್ಳಿ ಇದ್ಕೊಂಡು ಒಂದು ಲ್ಯಾಪ್ಟಾಪ್ ತಗೊಂಡು ಆನ್ಲೈನ್ ಟ್ರೇಡಿಂಗ್ ಮಾಡ್ದ ಅಲ್ಲಿ ಯಾವುದೋ ಒಂದು ಕಂಪನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ದ ಎಲ್ಲಿ ಇಟಲಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ದ ನಮ್ಮ ದೇಶನ ಇಟಲಿ ಇಲ್ಲ ಇಟಲಿನಲ್ಲಿ 100 ಕ್ರೋರ್ ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡ್ದ ಆನ್ಲೈನ್ ಅಲ್ಲಿ ಇದಕ್ಕಿದ್ದಂಗೆ ಆರು ತಿಂಗಳಲ್ಲಿ 100 ಕ್ರೋರ್ಸ್ ಗೆ ಒಂದು 20 ಕ್ರೋರ್ಸ್ ಪ್ರಾಫಿಟ್ ಬಂದ್ಬಿಡ್ತು ಆ ಪ್ರಾಫಿಟ್ ನ ಅವನು ಎಲ್ಲಿರೋದು ಇಂಡಿಯಾನಲ್ಲಿ ಇದ್ದಾನೆ ಬೇರೆ ಕಡೆ ಇದ್ದಾನ ಇಂಡಿಯಾದಲ್ಲಿ ಅವನು ರಿಸೀವ್ ಮಾಡೋದು ಎಲ್ಲಿ ಇನ್ಕಮ್ ಇಂಡಿಯಾದಲ್ಲಿ ಯಾಕೆಂದ್ರೆ ಎಲ್ಲ ಎವ್ರಿಥಿಂಗ್ ಇಸ್ ಥ್ರೂ ಬೈ ಎಲೆಕ್ಟ್ರಾನಿಕಲಿ ಹ್ಯಾಪನಿಂಗ್ ಎಲೆಕ್ಟ್ರಾನಿಕಲಿ ಆಗಿದಲ್ವಾ ನೀನು ಇನ್ವೆಸ್ಟ್ ಆರ್ನ್ ಮಾಡಿರೋದು ಇಟಲಿನಲ್ಲಿ ಆದ್ರೆ ರಿಸೀವ್ ಮಾಡಿರೋದು ಎಲ್ಲಿ ಇಂಡಿಯಾದಲ್ಲಿ ಹೌದಾ ಅವನು ಆರ್ಡಿನರಿ ಆದ್ರೂ ಟ್ಯಾಕ್ಸ್ ಮಾಡ್ತೀವಿ ನಾಟ್ ಆರ್ಡಿನರಿ ಆದ್ರೂ ಟ್ಯಾಕ್ಸ್ ಮಾಡ್ತೀವಿ ನಾನ್ ರೆಸಿಡೆಂಟ್ ಆದ್ರೂ ಟ್ಯಾಕ್ಸ್ ರಿಸೀವ್ಡ್ ಅಥವಾ ಆರ್ನ್ ಓಕೆನಾ ಒಂದು ಒಳ್ಳೆ ಉದಾಹರಣೆ ಹೇಳ್ತೀನಿ ಇನ್ನೂ ಒಂದು ಉದಾಹರಣೆ ರಂಜಿತ್ ಇರು ರಂಜಿತ್ ಏನ್ ಮಾಡ್ದ ಯಾವ್ದೋ ಒಂದು ದೊಡ್ಡ ಕಂಪನಿನಲ್ಲಿ ಓಕೆನಾ ಇಂಡಿಯನ್ ಗವರ್ಮೆಂಟ್ ಕಂಪನಿನಲ್ಲಿ ಕೆಲಸ ಇಂಡಿಯನ್ ಇದರಲ್ಲೇ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಇಂಡಿಯನ್ ಗವರ್ಮೆಂಟ್ ಏನ್ ಮಾಡ್ತು ಅವನಿಗೆ ಡೆಪ್ಯುಟೇಷನ್ ಮೇಲೆ ಒಂದ್ 3 ವರ್ಷ ಹೋಗಿ ದುಬೈಯಲ್ಲಿ ಇರಪ್ಪ ಅಂತ ಹೇಳಿದ್ರು ಈ ರಾಯಭಾರಿ ಕಚೇರಿ ಅಂತ ಹೇಳ್ತಾರೆ ಗೊತ್ತಾ ಗೊತ್ತಾ ನಿಮ್ಗೆ ರಾಯಭಾರಿ ಕಚೇರಿ ಅಯ್ಯೋ ಅಂಬಾಸಿಡರ್ ಅಂಬಾಸಿಡರ್ ಆಫೀಸಸ್ ಇರುತ್ತೆ ಪ್ರತಿ ದೇಶದಲ್ಲೂ ಹೌದಾ ಇವನೇನ್ ಮಾಡ್ದ ಇಂಡಿಯಾ ಬಿಟ್ಬಿಟ್ಟು ಎಲ್ಲೋದ ದುಬೈಗೆ ಹೋದ ದುಬೈನಲ್ಲಿ ನಮ್ಮ ಇಂಡಿಯನ್ ಗವರ್ಮೆಂಟ್ ಅವನಿಗೆ ಎಲ್ಲ ಫೆಸಿಲಿಟೀಸ್ ಕೊಟ್ಟು ಅವನಿಗೆ ಒಂದ್ ತಿಂಗಳು 1 ಲಕ್ಷ ರೂಪಾಯಿ ಸ್ಯಾಲರಿ ಇತ್ತು ಕೆಲಸ ಮಾಡ್ತಾ ಇರೋದಲ್ಲಿ ದುಬೈನಲ್ಲಿ ಹೌದಾ ಆರ್ನ್ ಮಾಡ್ತಾ ಇರೋದಲ್ಲಿ ಇಂಡಿಯಾದಲ್ಲಿ ಕೊಡ್ತಾ ಇರೋರು ಯಾರು ಇಂಡಿಯಾ ಎಲ್ಲಿ ರಿಸೀವ್ ಮಾಡ್ತಾನೆ ಇಂಡಿಯಾ ಮಾಡ್ತಾನೆ ದುಬೈಯಲ್ಲಿ ರಿಸೀವ್ ಮಾಡ್ತಾನೆ ದುಬೈಯಲ್ಲಿ ರಿಸೀವ್ ಮಾಡಿದ್ರು ಆರ್ನ್ ಮಾಡಿರೋದಲ್ಲಿ ಇಂಡಿಯಾ ಅದೇ ತರಾನೇ ದುಬೈನಲ್ಲಿ ಇರ್ತಕ್ಕಂತ ಒಬ್ಬ ರಾಯಭಾರಿ ಕಚೇರಿಯಲ್ಲಿ ಅವ್ರ ದೇಶದ ಸಿಟಿಜನ್ ನಮ್ಮ ದೇಶಕ್ಕೆ ಬಂದಾಗ ಓಕೆನಾ ಇಂಡಿಯಾನಲ್ಲಿ ಇನ್ಕಮ್ ರಿಸೀವ್ ಮಾಡೋದ್ರಿಂದ ಅರ್ಥ ಆಗ್ತಿದ್ಯಾ ಅವನು ಕೂಡ ನಾನ್ ರೆಸಿಡೆಂಟ್ ಆಗ್ತಾರೆ ಅವನ ತುಕಲ ಅವನ ಹತ್ತಕ್ಕೂ ಕೂಡ ಏನ್ ಮಾಡ್ತೀವಿ ಅರ್ನ್ ಮಾಡೋದು ಇಷ್ಟು ಇಂಪಾರ್ಟೆಂಟ್ ರಿಸೀವ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಕ್ಲಿಯರ್ ಸೊ ಒನ್ ಸಿಂಗಲ್ ವರ್ಡ್ ಅಲ್ಲಿ ಹೇಳಬೇಕು ಅಂದ್ರೆ ನೀವು ಓದ್ಬೇಕಾದ್ರೆ ಎನಿ ಇನ್ಕಮ್ ಅರ್ನ್ ಇನ್ ಇಂಡಿಯಾ ಆರ್ ಅ ವರ್ಡ್ ರಿಸೀವ್ಡ್ ಅನ್ನೋ ವರ್ಡ್ ಇದ್ರೆ ಇಂಡಿಯಾ ಅನ್ನೋದಿದ್ರೆ ಮೂರ್ ಕಡೆನೂ ಅಮೌಂಟ್ ಅನ್ನ ಟ್ಯಾಕ್ಸ್ ಮಾಡ್ತೀವಿ ಅಸ್ಯೂಮಿಂಗ್ ದಟ್ ಆ ಪರ್ಸನ್ ಈ ತರ ಆಗಿದ್ರೆ ಈ ತರ ಈ ತರ ಆಗಿದ್ರೆ ಈ ತರ ಇದಾಗಿದ್ರೆ ಸ್ಟೇಟಸ್ ಈ ತರ ಅಂತ ಹೇಳಿ ಅಸಂಪ್ಷನ್ ಮಾಡ್ಬೋದು ಕ್ಲಿಯರ್ ಏನಪ್ಪ ಓಕೆ ಫೈನ್ ಎರಡನೇ ಪಾಯಿಂಟ್ ಹೋಗೋಣ ಬೇಡವಾ ನಿಮ್ ಮೊದಲೇ ಪಾಯಿಂಟ್ ಅರ್ಥ ಆಯ್ತಾ ಈಗ ಒಂದ್ ಪಾಯಿಂಟ್ ಹೇಳ್ತೀನಿ ಓಕೆನಾ ಆ ಪಾಯಿಂಟ್ಗೆ ಯಾರು ಉತ್ತರ ಹೇಳ್ತಿರೋ ಅವಾಗ ಗೊತ್ತಾಗುತ್ತೆ ಅರ್ಥ ಆಗಿದೆಯಾ ಇಲ್ವಾ ಅಂತ ಓಕೆನಾ ಈಗ ಮಿಸ್ಟರ್ ವಿನಯ್ ಮಿಸ್ಟರ್ ವಿನಯ್ ರಿಸೀವ್ 50,000 ರುಪೀಸ್ ಇನ್ಕಮ್ ಇನ್ ಇಂಡಿಯಾ ಬಟ್ ಅರ್ನ್ ಇನ್ ಆಸ್ಟ್ರೇಲಿಯಾ 50,000 ರುಪೀಸ್ ಇನ್ಕಮ್ ಅರ್ನ್ ಇನ್ ಆಸ್ಟ್ರೇಲಿಯಾ ರಿಸೀವ್ಡ್ ಇನ್ ಇಂಡಿಯಾ ರಿಸೀವ್ಡ್ ಇನ್ ಮ್ಯಾಂಗ್ಳೂರ್ ರಿಸೀವ್ಡ್ ಇನ್ ಬ್ಯಾಂಗ್ಳೂರ್ ರಿಸೀವ್ಡ್ ಇನ್ ಡೆಲ್ಲಿ ರಿಸೀವ್ಡ್ ಇನ್ ಮುಂಬೈ ಅಂತ ಇತ್ತು ಅವಾಗ ಮೂರ್ ಕಡೆ ಟ್ಯಾಕ್ಸ್ ಮಾಡ್ತೀರ ಇಲ್ಲ ಯಾಕೆ ರಿಸೀವ್ಡ್ ಅನ್ನೋ ವರ್ಡ್ ಇತ್ತು ಅದಕ್ಕೋಸ್ಕರ ಕ್ಲಿಯರ್ ಅದೇ ತರ ಮಿಸ್ಟರ್ ಆಕಾಶ್ ಓಕೆ ಅರ್ನ್ 1 lakh ರುಪೀಸ್ ಇನ್ ಎ ಬಿಸ್ನೆಸ್ ಫ್ರಮ್ ಮ್ಯಾಂಗ್ಳೂರ್ ಬಟ್ ರಿಸೀವ್ಡ್ ಇನ್ ಆಸ್ಟ್ರೇಲಿಯಾ ನೋಡಿ ಇನ್ನೊಂದ್ಸರಿ ಹೇಳ್ತೀನಿ ಮಿಸ್ಟರ್ ಆಕಾಶ್ ಅರ್ನ್ 1 lakh ರುಪೀಸ್ ಫ್ರಮ್ ಎ ಬಿಸ್ನೆಸ್ ಇನ್ ಮ್ಯಾಂಗ್ಳೂರ್ ಮ್ಯಾಂಗ್ಳೂರ್ ಓಕೆ ದಟ್ ಇನ್ಕಮ್ ಈಸ್ ರಿಸೀವ್ಡ್ ಇನ್ ದುಬೈ ಅರ್ನ್ ಇನ್ ಇಂಡಿಯಾ ಆಗಿರೋದ್ರಿಂದ ಮೂರ್ ಕಡೆನೂ ಟ್ಯಾಕ್ಸ್ ಮಾಡ್ತೀವಿ ಅರ್ಥ ಆಯ್ತಾ ಕ್ಲಿಯರ್ ಅ ಪಾಯಿಂಟ್ ವೆರಿ ಗುಡ್ ಈಗ ಎರಡನೇ ಪಾಯಿಂಟ್ ಎರಡನೇ ಪಾಯಿಂಟ್ ಏನಪ್ಪ ಅಂದ್ರೆ ಇನ್ಕಮ್ ಅರ್ನ್ ಆರ್ ರಿಸೀವ್ಡ್ ಔಟ್ ಸೈಡ್ ಇಂಡಿಯಾ ಏನಿದು ಔಟ್ಸೈಡ್ ಇಂಡಿಯಾ ಫ್ರಮ್ ಎ ಬಿಸ್ನೆಸ್ ಕಂಟ್ರೋಲ್ಡ್ ಇನ್ ಇಂಡಿಯಾ ಈ ಪಾಯಿಂಟ್ ಹೇಳಿ ನೋಡಿ ಇನ್ನೊಂದ್ಸರಿ ಹೇಳ ಇನ್ಕಮ್
earn, receive outside India. Earn ಮಾಡಿರೋದು ರಿಸೀವ್ ಮಾಡಿರೋದು ಎಲ್ಲ ಬೇರೆ ದೇಶದಲ್ಲಿ. ಏನೆಲ್ಲ ಅರ್ನ್ ಮಾಡ್ತಾನೆ, ಯಾವ್ದೋ ಒಂದು ಬಿಸ್ನೆಸ್ ಮಾಡ್ತಾನೆ ಬೇರೆ ದೇಶದಲ್ಲಿ. ಆದ್ರೆ ಆ ಬಿಸ್ನೆಸ್ ಕಂಟ್ರೋಲ್ ಆಗಿರೋದು, ಕಂಟ್ರೋಲ್ ಅಂದ್ರೆ ಏನು, ಹೆಡ್ ಆಫೀಸ್ ಇರೋದು, ರಿಜಿಸ್ಟರ್ ಆಫೀಸ್ ಇರೋದು, ರಿಜಿಸ್ಟ್ರೇಷನ್ ಆಗಿರೋದು ಯಾವ ಎಲ್ಲಿ, ಇಂಡಿಯಾದಲ್ಲಿ. ಅವಾಗ ಏನ್ ಮಾಡ್ತೀನಿ, ಮೂರ್ ಕಡೆ ಟ್ಯಾಕ್ಸ್ ಹಾಕ್ಬಿಡ್ತೀಯ. ಆವಾಗ ನಾವು ಆರ್ಡಿನರಿ ಮತ್ತೆ ನಾಟ್ ಆರ್ಡಿನರಿ ಹಾಕ್ತೀವಿ, ನಾನ್ ರೆಸಿಡೆಂಟ್ ಅಲ್ಲಿ ಒಂದು ರೂಪಾಯಿ ಟ್ಯಾಕ್ಸ್ ಹಾಕಲ್ಲ. ಅರ್ಥ ಆಗ್ತಿದ್ಯಾ? ಇದು ಯಾವಾಗ, ದ ವರ್ಡ್ ಕಾಲ್ಡ್ ಆಸ್ ಕಂಟ್ರೋಲ್ಡ್ ಇನ್ ಇಂಡಿಯಾ ಅಂತ ಇದ್ದಾಗ, ಇಂಡಿಯನ್ ಕಂಪನಿ ಅಂತ ಇದ್ದಾಗ, ಸೆಟ್ಅಪ್ ಇನ್ ಇಂಡಿಯಾ ಅಂತ ಹೇಳಿದಾಗ. ಅರ್ಥ ಆಯ್ತಾ ಎಲ್ಲರಿಗೂ? ಇಲ್ಲಿ ಇನ್ಕಮ್ ಆನ್ ಮಾಡೋದಲ್ಲಿ ಬೇರೆ ದೇಶದಲ್ಲಿ, ರಿಸೀವ್ ಮಾಡೋದಲ್ಲಿ ಬೇರೆ ದೇಶದಲ್ಲಿ, ಯಾವ್ದೋ ಒಂದು ಬಿಸ್ನೆಸ್ ನಲ್ಲಿ ಕಂಟ್ರೋಲ್ ಆಗಿರೋದಲ್ಲಿ ಆ ಬಿಸ್ನೆಸ್ ಇಂಡಿಯಾನಲ್ಲಿ ಆಗಿದೆ. ಆವಾಗ ಫಸ್ಟ್ ಟು ಕೇಸಸ್ ಅಲ್ಲ. ಕ್ಲಿಯರ್? ಈಗ ಇದೆಲ್ಲ ಸೇಮ್ ಪಾಯಿಂಟ್, ಓಕೆನಾ? ಸೇಮ್ ಪಾಯಿಂಟ್, ಬಟ್ ಇಷ್ಟೇ ಇತ್ತು ಅಂತ ಇಟ್ಕೋ. ಕಂಟ್ರೋಲ್ ಇನ್ ಇಂಡಿಯಾ ಅನ್ನೋ ವರ್ಡ್ ಇಲ್ಲ. ಇಲ್ಲಿ ಇನ್ನೊಂದ್ಸರಿ ಹೇಳ್ತೀನಿ, ಇದು ಮೂರನೇ ಪಾಯಿಂಟ್, ಇನ್ಕಮ್ ಅರ್ನ್ ರಿಸೀವ್ ಔಟ್ ಸೈಡ್ ಇಂಡಿಯಾ ಅಷ್ಟೇ. ನಾನ್ ರೆಸಿಡೆಂಟ್ ಕಟ್ಟೋದಿಲ್ಲ, ಆರ್ಡಿನರಿ. ಆವಾಗ ಆರ್ಡಿನರಿ ಮಾತ್ರ ಟ್ಯಾಕ್ಸ್ ಕಟ್ಬೇಕೀನಿ, ಉಳಿದಂತವ್ರಿಗೆ ಹಾಕಲ್ಲ. ಕಾರಣ ಏನ್ ಸರ್? ಅದೇ ದೇಶದಲ್ಲ, ನಾನು ಬೇರೆ ದೇಶದಲ್ಲಾದ್ರೂ ಆಗಿರ್ಬೋದು, ನಾನು ಇಂಡಿಯಾದಲ್ಲಿ ಆರ್ಡಿನರಿ ರೆಸಿಡೆಂಟ್, ಮೋಸ್ಟ್ ಆಫ್ ದ ಬೆನಿಫಿಟ್ ಎಲ್ಲಿ ತಗೊಂಡಿದ್ದೀನಿ, ಇಂಡಿಯಾನಲ್ಲಿ ತಗೊಂಡಿದ್ದೀನಿ. ಅದಕ್ಕೆ ನಾನು ಇನ್ಕಮ್ ಬೇರೆ ದೇಶದಲ್ಲಿ ಅರ್ನ್ ಮಾಡಿದ್ರು, ರಿಸೀವ್ ಮಾಡಿದ್ರು ಟ್ಯಾಕ್ಸ್ ಇಲ್ಲೇ ಕಟ್ಟಬೇಕು. ಯಾಕೆ ಅಂದ್ರೆ ನಾನು ಇಂಡಿಯನ್ ಆರ್ಡಿನರಿ ರೆಸಿಡೆಂಟ್. ಅರ್ಥ ಆಗ್ತಿದ್ದೆ? ಎಲ್ಲಾ ಫೆಸಿಲಿಟೀಸ್ ತಗೋತಾ ಇದ್ದೀನಿ. ನೋಡಿ, ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ಗ್ಲೋಬಲ್ ಇನ್ಕಮ್ ಅಂತ ಹೇಳ್ತೀನಿ. ಗ್ಲೋಬಲ್ ಇನ್ಕಮ್ ಅಂದ್ರೆ ಏನು? ನಿನಗೇನಾದ್ರೂ ಇನ್ಕಮ್, ಓಕೆನಾ, ನಮ್ ಇಂಡಿಯಾ ಬಿಟ್ಟು ಬೇರೆ ದೇಶಗಳಲ್ಲೂ ಇದ್ರೆ, ಆ ಬೇರೆ ದೇಶಗಳಲ್ಲಿರೋ ಇನ್ಕಮ್, ನಮ್ ಇಂಡಿಯಾ ಇನ್ಕಮ್ ಎಲ್ಲಾ ಸೇರಿಸಿ ಗ್ಲೋಬಲ್ ಇನ್ಕಮ್ ಅಂತ ಹೇಳ್ತೀನಿ. ನೀನು ಆರ್ಡಿನರಿ ರೆಸಿಡೆಂಟ್ ಆದ್ರೆ, ನಾವು ನೀನ್ ಯಾವ ದೇಶದಲ್ಲಿ ಅರ್ನ್ ಮಾಡಿದೆ ಏನ್ ಕತೆ ಏನ್ ಕೇಳಲ್ಲ. ಇನ್ಕಮ್ ಇದೆಯಾ, ಎಷ್ಟೈತೆ, ಯಾವ್ಯಾವ ದೇಶದಲ್ಲಿ ಎಲ್ಲ ಟೋಟಲ್ ಮಾಡ್ಬಿಟ್ಟು ಇಷ್ಟು ಟ್ಯಾಕ್ಸ್ ಕಟ್ಟಪ್ಪ ಅಂತ ಹೇಳ್ತೀವಿ ಅಷ್ಟೇ. ಕ್ಲಿಯರ್? ಅರ್ಥ ಆಯ್ತಾ? ಸಪೋಸ್ ನೀನು ಇಂಡಿಯಾನಲ್ಲಿ ನಾನ್ ರೆಸಿಡೆಂಟ್ ಅಂತ ಇಟ್ಕೋಣ. ನೀನು ಇಂಡಿಯಾನಲ್ಲಿ ನಾನ್ ರೆಸಿಡೆಂಟ್ ಆದ್ರೆ ಬೇರೆ ದೇಶದಲ್ಲಿ ರೆಸಿಡೆಂಟ್ ಆಗಿರ್ತೀಯ ತಾನೆ, ಅವಾಗ ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ, ಇಲ್ಲಿ ಕಟ್ಟೋಂಗಿರಲ್ಲ. ಯು ಗಾಟ್ ದ ಪಾಯಿಂಟ್ ನೌ? ವೆರಿ ಗುಡ್, ಒಳ್ಳೆ ಪಾಯಿಂಟ್ ಅರ್ಥ ಆಯ್ತು. ಇದು ಮೂರನೇ ಪಾಯಿಂಟ್ ಆಯ್ತು. ನೆಕ್ಸ್ಟ್ ಪಾಯಿಂಟ್ ಬರೋಣ. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಪಾಸ್ಟ್ ಅನ್ಟ್ಯಾಕ್ಸ್ಡ್ ಇನ್ಕಮ್ ಬ್ರಾಟ್ ಟು ಇಂಡಿಯಾ ಅಂದ್ರೆ, ನೋಡಿ, ನಮ್ಮ ಪ್ರೀವಿಯಸ್ ಇಯರ್ ಯಾವ್ದಪ್ಪ, 2019-20, ಕರೆಕ್ಟ್? ನೀವು ಏನೇ ಇನ್ಕಮ್ 2019-20 ನಲ್ಲಿ ಅರ್ನ್ ಮಾಡಿದ್ರೆ, ಆ 1920 ಇನ್ಕಮ್ ನ ನಮ್ಮ ಅಸೆಸ್ಮೆಂಟ್ ಇಯರ್ 2021 ನಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ಅಷ್ಟೇ ತಾನೇ ಗೊತ್ತಿರೋದು ನಮ್ಗೆ, ಅಷ್ಟೇ ಗೊತ್ತಾಗ್ಬೇಕಾಗಿದ್ದು ಕೂಡ. ಅರ್ಥ ಆಯ್ತಾ? ಈಗ ನಾನೇನ್ ಹೇಳ್ತಿರೋದು, ಪಾಸ್ಟ್ ಅನ್ಟ್ಯಾಕ್ಸ್ಡ್ ಇನ್ಕಮ್. ಪಾಸ್ಟ್ ಅಂದ್ರೆ ಏನು? 2019-20 ಹಿಂದೆ ನಮ್ಮ ದೇಶದಲ್ಲಿ ಯಾವ ಇನ್ಕಮ್ ನ ಟ್ಯಾಕ್ಸ್ ಮಾಡಿರಲ್ಲ. ಬೇರೆ ದೇಶದಿಂದ ಏನಾದ್ರೂ ಅಂತ ದುಡ್ಡನ್ನ ತಗೊಂಬಂದ್ರೆ ನಮ್ಮ ಇಂಡಿಯಾಕ್ಕೆ, ನಾವು ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟಲ್ಲ. ಈಗ ಫಾರ್ ಎಕ್ಸಾಂಪಲ್ ರಂಜಿತ್. ರಂಜಿತ್ ಏನ್ ಮಾಡ್ದ 2017-18 ಪ್ರೀವಿಯಸ್ ಇಯರ್ ಅಲ್ಲಿ, ಓಕೆನಾ, ದುಬೈ ಹೋದ. ವರ್ಷಕ್ಕೆ 25 ಲಕ್ಷ ತರ, ಓಕೆನಾ, ಒಂದ್ 3 ವರ್ಷ ಇದ್ಬಿಟ್ಟು 75 ಲಕ್ಷ ರೂಪಾಯಿನ, ಆ 75 ಲಕ್ಷಕ್ಕೆ ಟ್ಯಾಕ್ಸ್ ಕಟ್ಟಿರ್ತಾನ ಇಲ್ಲ ದುಬೈಗೆ? ಕಟ್ಟಿರ್ತಾನೆ. ಆದ್ರೆ ಎಲ್ಲಿ ಕಟ್ಟಿಲ್ಲ ಅದು? ಇಂಡಿಯಾದಲ್ಲಿ. ಅದಕ್ಕೆ ಇಂಡಿಯಾನಲ್ಲಿ ಅನ್ಟ್ಯಾಕ್ಸ್ಡ್, ಇಂಡಿಯಾನಲ್ಲಿ ಅನ್ಟ್ಯಾಕ್ಸ್ಡ್. ಆದ್ರೆ ಬೇರೆ ದೇಶದಲ್ಲಿ ಏನಾಗಿರುತ್ತೆ? ಟ್ಯಾಕ್ಸ್ಡ್ ಆಗಿರುತ್ತೆ, ಕರೆಕ್ಟಾ? ಹಾಗಾದ್ರೆ ಅವನು ಪಾಸ್ಟ್ ಮೀನ್ಸ್ ಬಿಫೋರ್ 1920 ಇನ್ಕಮ್ ನ ಈ ಪ್ರೀವಿಯಸ್ ಇಯರ್ 1920 ನಲ್ಲಿ ಸುಟ್ ಕೇಸ್ ಅಲ್ಲಿ ಹಾಕೊಂಡು ಇಂಡಿಯಾಗ ತಗೊಂಡ್ ಬರ್ತಾ ಇದ್ದಾನೆ. ಟ್ಯಾಕ್ಸ್ ಮಾಡ್ತೀವಿ ಅದಕ್ಕೆ?
ಯಾಕೆ ಅವನು ಕೇಳಿದ್ರೆ ಟ್ಯಾಕ್ಸ್ ಕಟ್ಟುವಂತ ಕಪಾಳ ಕೊಡ್ಬಿಡ್ತಾನೆ ಅಷ್ಟೇ. ಯಾಕೆ ಸ್ವಾಮಿ ಆಗದೆ ಕಟ್ಟಿದೀನ್ರಿ, ಏನೋ ನಮ್ ದೇಶ ಉದ್ದಾರ ಆಗ್ಲಿ ಅಂತ 75 ಲಕ್ಷ ರೂಪಾಯಿ ಹಿಂದೆ ತಗೊಂಡ್ಬರ್ತಾ ಇದೀನಿ, ಒಂದು ಬಿಸ್ನೆಸ್ ಮಾಡ್ತೀನಿ, ಆ ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ತೀನಿ. ಹೌದಾ? ಗೌರ್ಮೆಂಟ್ ಅಂತವ್ರಿಗೆಲ್ಲ ಏನ್ ಮಾಡುತ್ತೆ, ರೆಡ್ ಕಾರ್ಪೆಟ್ ಆಗುತ್ತೆ, ಒಳ್ಳೆ ಆಹ್ವಾನ ಕೊಡ್ತಾರೆ, ಬನ್ನಿ ಬನ್ನಿ ತಗೊಂಡ್ ಬನ್ನಿ ದುಡ್ಡೆಲ್ಲ ನಮ್ ಇಂಡಿಯಾನಲ್ಲಿ ಹಾಕಿ ಅಂತ ಹೇಳ್ತೀನಿ. ಹೌದಾ? ಸೊ ಅದಕ್ಕೆ ಪಾಸ್ಟ್ ಅನ್ಟ್ಯಾಕ್ಸ್ಡ್ ಇನ್ಕಮ್ ಬ್ರಾಟ್ ಟು ಇಂಡಿಯಾ. ನೋಡಿ, ರಿಸೀವ್ಡ್ ಅಲ್ಲ ಇದು ವರ್ಡ್, ಏನೋ ಬ್ರಾಟ್ ಅಂದ್ರೆ ಫಿಸಿಕಲ್ ಆಗಿ ತರ್ತಾ ಇದ್ದಾನೆ ಅಂತ ಅರ್ಥ. ಕ್ಲಿಯರ್? ಎಲ್ರಿಗೂ ಅರ್ಥ ಆಯ್ತಾ? ಪಕ್ಕ? ಓಕೆ, ಫೈನ್. ಈಗ ಇನ್ನೊಂದೆರಡು ಮೂರು ಪಾಯಿಂಟ್ ಹೇಳೋಣ ಇವತ್ತು. ಓಕೆನಾ? ಚೆನ್ನಾಗಿದೆ, ಅರ್ಥ ಆಗ್ತಾ ಇದೆ ಅನ್ಸುತ್ತೆ ನಿಮ್ಗೆಲ್ಲ. ಆಗ್ತಾ ಇದೆಯಾ? ವೆರಿ ಗುಡ್. ಇನ್ನೊಂದು ತುಂಬಾ ಸಿಂಪಲ್. ಓಕೆನಾ? ಅಗ್ರಿಕಲ್ಚರ್ ಇನ್ಕಮ್ ಇನ್ ಇಂಡಿಯಾ, ಎನಿ ಅಗ್ರಿಕಲ್ಚರ್ ಇನ್ಕಮ್ ಇನ್ ಇಂಡಿಯಾ ಈಸ್ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸಸ್, ಟ್ಯಾಕ್ಸ್ ಫ್ರೀ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಟ್ಯಾಕ್ಸ್ ಫ್ರೀ. ನೀನ್ ಎಷ್ಟಾದ್ರೂ ಇನ್ಕಮ್ ಆನ್ ಮಾಡಿದ್ರು ಅಗ್ರಿಕಲ್ಚರ್ ಅಲ್ಲಿ, ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟೋದಿಲ್ಲ ಅಂತ ಹೇಳಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆಫ್ 1961 ಹೇಳುತ್ತೆ. ಅರ್ಥ ಆಯ್ತಾ? ಇದು ನಾಲ್ಕನೇ ಪಾಯಿಂಟ್ ಆಯ್ತು. ಕರೆಕ್ಟ್ ಆಗ್ತಿದ್ರು. ಸೊ ಹಾಗಾದ್ರೆ ಅಗ್ರಿಕಲ್ಚರ್ ಇನ್ಕಮ್ ಇನ್ ಇಂಡಿಯಾ ಈಸ್ ಎಕ್ಸೆಂಪ್ಟೆಡ್, ಟ್ಯಾಕ್ಸ್ ಫ್ರೀ. ಕ್ಲಿಯರ್? ಅದೇ ಅಗ್ರಿಕಲ್ಚರ್ ಇನ್ಕಮ್ ಔಟ್ ಸೈಡ್ ಇಂಡಿಯಾ ಈಸ್ ಟ್ಯಾಕ್ಸಬಲ್. ಸಿ, ಅಗ್ರಿಕಲ್ಚರ್ ಇನ್ಕಮ್ ಇನ್ ಇಂಡಿಯಾ ಈಸ್ ಎಕ್ಸೆಂಪ್ಟೆಡ್, ಈಸ್ ಎಕ್ಸೆಂಪ್ಟೆಡ್, ಬಟ್ ಅಗ್ರಿಕಲ್ಚರ್ ಇನ್ಕಮ್ ಔಟ್ ಸೈಡ್ ಇಂಡಿಯಾ ಈಸ್ ಟ್ಯಾಕ್ಸ್. ಅದು ಡಿಪೆಂಡ್ಸ್ ಆನ್ ರಿಸೀವ್ಡ್ ಆಗಿದೆಯಾ ಇಂಡಿಯಾನಲ್ಲಿ ಇಲ್ವಾ. ಸೇ ಫಾರ್ ಎಕ್ಸಾಂಪಲ್, ಅಗ್ರಿಕಲ್ಚರ್ ಇನ್ಕಮ್ ಇನ್ ಶ್ರೀಲಂಕಾ 1 ಲ್ಯಾಕ್ ಅಂತ ಕೊಟ್ಟಿಲ್ಲ. ಆಗ ನಾನು ಫಸ್ಟ್ ಕೇಸ್ ಅಲ್ಲಿ ಮಾತ್ರ 1 ಲ್ಯಾಕ್ ಹಾಕ್ತೀನಿ. ಯಾಕೆ? ಯಾಕೆ ಅಂದ್ರೆ ಆ 1 ಲ್ಯಾಕ್ ಇನ್ಕಮ್ ರಿಸೀವ್ಡ್ ಅನ್ನೋ ವರ್ಡ್ ಕೊಟ್ಟಿಲ್ಲ ಇಂಡಿಯಾನಲ್ಲಿ. ಆವಾಗ ಆರ್ನ್ ಮಾಡಿರೋದು ಶ್ರೀಲಂಕದಲ್ಲೇ, ರಿಸೀವ್ ಮಾಡಿರೋದು ಶ್ರೀಲಂಕದಲ್ಲೇ ಅಂತ ಅನ್ಕೊಂಡು ಅವನು ಆರ್ಡಿನರಿ ರೆಸಿಡೆಂಟ್ ಆಗಿದ್ರೆ ಮಾತ್ರ ಟ್ಯಾಕ್ಸ್ ಮಾಡ್ತೀನಿ. ರಿಸೀವ್ಡ್ ಇನ್ ಇಂಡಿಯಾ ಅಂದ್ರೆ, ಹೌದು, ರಿಸೀವ್ಡ್ ಇನ್ ಇಂಡಿಯಾ ಆದಾಗ ಮೂರ್ ಕಡೆನೂ ಟ್ಯಾಕ್ಸ್ ಮಾಡ್ತೀನಿ. ಇವಾಗ ಔಟ್ ಸೈಡ್ ಆರ್ನ್ ಮಾಡಿ ಔಟ್ ಸೈಡ್ ರಿಸೀವ್ ಮಾಡಿದ್ರೆ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಆರ್ಡಿನರಿ ಇನ್ಕಮ್ ರಿಸೀವ್ಡ್ ಆರ್ಡ್ ಔಟ್ ಸೈಡ್ ಮತ್ತೆ ರಿಸೀವ್ಡ್ ಅಂದ್ರೆ ಮೂರ್ ಕಡೆನೂ. ಈಗ ಆರ್ಡ್ ಔಟ್ ಸೈಡ್ ಆಗಿದ್ರು ಇಂಡಿಯಾನಲ್ಲಿ ರಿಸೀವ್ ಮಾಡಿದ್ರು ಟ್ಯಾಕ್ಸ್ ಮಾಡ್ತೀವಿ, ಇಂಡಿಯಾನಲ್ಲಿ ಅರ್ನ್ ಮಾಡಿದ್ರು ಬೇರೆ ದೇಶದಲ್ಲಿ ರಿಸೀವ್ ಮಾಡಿದ್ರು ಮೂರ್ ಕಡೆನೂ ಹಾಕ್ತೀವಿ. ಏನು ಕೊಟ್ಟಿಲ್ಲ ಅಂತ ಇಟ್ಕೋ. ಇನ್ಕಮ್ ಆರ್ಡ್ ಏನ್ ಆಸ್ಟ್ರೇಲಿಯಾ ಅಂತ ಅಷ್ಟೇ ಕೊಟ್ಟಿಲ್ಲ, ಆವಾಗ ರಿಸೀವ್ ಮಾಡೋದು ಅಲ್ಲೇ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಮನೋಹರ್, ಮಿಸ್ಟರ್ ಮನೋಹರ್ ಅರ್ನ್ 1 ಲ್ಯಾಕ್ ರುಪೀಸ್ ಫ್ರಮ್ ರೆಂಟ್ ಫ್ರಮ್ ಪಾಕಿಸ್ತಾನ್, ಅಷ್ಟೇ ಕೊಟ್ಟಿದ್ದ. ದ ಎಂಟೈರ್ ಅಮೌಂಟ್ ಸ್ಪೆಂಡ್ ದೇರ್ ಓನ್ಲಿ ಅಂತ ಹೇಳಿದ, ಎಲ್ಲಾ ಅಮೌಂಟ್ ಅಲ್ಲೇ ಖರ್ಚು ಮಾಡೋ. ಆವಾಗ ಆರ್ಡಿನರಿ ರೆಸಿಡೆಂಟ್ ಅಂತ ಮಾತಾಡ್ತೀವಿ. ಅರ್ಥ ಆಗ್ತಿದ್ಯಾ? ಯಾಕೆಂದ್ರೆ ಅರ್ನ್ ಮಾಡಿರೋದು ಪಾಕಿಸ್ತಾನಲ್ಲಿ, ಖರ್ಚು ಮಾಡಿರೋದು ಪಾಕಿಸ್ತಾನಲ್ಲಿ, ರಿಸೀವ್ ಆಗಿರೋದು ಏನಾದ್ರೂ ಇದೆಯಾ? ಇಲ್ಲ. ಬಟ್ ಸಪೋಸ್ ಅವನೇನಾದ್ರು ಇಂಡಿಯಾನಲ್ಲಿ ಆರ್ಡಿನರಿ ಆಗಿದ್ರೆ ಆ 1 ಲಕ್ಷ ರೂಪಾಯಿ ಇಂಡಿಯಾನಲ್ಲಿ ಟ್ಯಾಕ್ಸ್ ಮಾಡ್ತಾನೆ. ಆದ್ರೆ ಎಷ್ಟು ಅಮೌಂಟ್ ಆಗಿದ್ರು ಅಷ್ಟು ಅಮೌಂಟ್ ಟ್ಯಾಕ್ಸ್ ಮಾಡ್ತಾನೆ. ಅರ್ಥ ಆಯ್ತಾ? ಕ್ಲಿಯರ್? ಪಕ್ಕ? ವೆರಿ ಗುಡ್. ನೆಕ್ಸ್ಟ್ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಪಾಯಿಂಟ್. ಐದನೇದೋ ಆರನೇದೋ ಪಾಯಿಂಟ್ ಇದು, ಸಿಕ್ಸ್ ಪಾಯಿಂಟ್ ಇರಲಿ ಪರವಾಗಿಲ್ಲ. ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳುತ್ತೆ ಅಂದ್ರೆ, ಎನಿ ಗಿಫ್ಟ್, ಏನಿದು ಎನಿ ಗಿಫ್ಟ್ ಇನ್ ಕ್ಯಾಶ್ ಫ್ರಮ್ ರಿಲೇಟಿವ್. ಸರ್, ರಿಲೇಟಿವ್ ಅಂದ್ರೆ ಯಾರು? ರಿಲೇಟಿವ್ ಅಂದ್ರೆ ರಿಲೇಟಿವ್, ರಿಲೇಟಿವ್ಸ್ ಅಣ್ಣ ತಮ್ಮ ಅಕ್ಕ ತಮ್ಮ ಅಪ್ಪ ಅಮ್ಮ, ಹೌದಾ, ಇವರೆಲ್ಲ ಎಲ್ಲರೂ ರಿಲೇಟಿವ್ಸ್. ಹೌದಾ? ಸೋದರ ಮಾವ, ಸೋದರಂತೆ, ಆಳು ಮುಳು, ಏನೇನೋ ಇರ್ತದಲ್ಲಪ್ಪ, ಅವೆಲ್ಲ ಕೂಡ ರಿಲೇಟಿವ್ಸ್ ಆಗುತ್ತೆ. ಏನಾದ್ರೂ ಕ್ಯಾಶ್ ರೂಪದಲ್ಲಿ ಏನಾದ್ರೂ ಗಿಫ್ಟ್ ಪಡಿತಾ ಇದ್ರೆ ರಿಲೇಟಿವ್ ಇಂದ ನೀವು ರಿಸೀವ್ ಮಾಡ್ತಾ ಇರ್ಬೇಕು. ಕೊಡೋದಲ್ಲ, ಯಾವಾಗ್ಲೂ ಗಿಫ್ಟ್ ಕೊಡೋನ್ಗೆ ಟ್ಯಾಕ್ಸ್ ಹಾಕಲ್ಲ. ಯಾರು ಗಿಫ್ಟ್ ರಿಸೀವ್ ಮಾಡ್ತಾರೆ ಅವನ್ಗೆ, ಯಾಕೆ ಅಂದ್ರೆ ಕೊಡೋನ್ಗೆ ಆ ದುಡ್ಡು ಕೊಡೋದಲ್ಲ ಒಂದ್ ಬರೇನು ಹಾಕ್ಬೇಕಾ ಟ್ಯಾಕ್ಸ್? ಇಲ್ಲ, ಆಲ್ವೇಸ್ ದ ರಿಸೀವರ್ ಆಫ್ ದ ಗಿಫ್ಟ್ ಹ್ಯಾಸ್ ಟು ಬಿ ಟ್ಯಾಕ್ಸ್ಡ್. ಕರೆಕ್ಟಾ? ಸೊ ಈಗ ಇಲ್ಲಿ ರಿಲೇಟಿವ್ ಇಂದ ಗಿಫ್ಟ್ ರಿಸೀವ್ ಮಾಡ್ತಾ ಇರೋದ್ರಿಂದ ನಾವು ಇದನ್ನ ಎಕ್ಸೆಂಪ್ಟೆಡ್ ಇನ್ಕಮ್ ಅಂತ ಕರೆಯೋದು. ಏನಿಲ್ಲ, ಎನಿ ಅಮೌಂಟ್ ಆಫ್ ಕೊಡಕ್ಕೆ ಏನ್ ಟ್ಯಾಕ್ಸ್? ಎನಿ ಅಮೌಂಟ್ ಆಫ್ ಗಿಫ್ಟ್ ರಿಸೀವ್ಡ್ ಇನ್ ಕ್ಯಾಶ್ ಫ್ರಮ್ ಎ ರಿಲೇಟಿವ್ ಈಸ್ ಎಕ್ಸೆಂಪ್ಟೆಡ್. ನಿಮ್ ಕ್ವಶನ್ ಹೇಳು, ನೀವು ಇಲ್ಲಿಂದ ಇಲ್ಲೇ ಗಿಫ್ಟ್ ಕೊಡೋದು ಟ್ಯಾಕ್ಸ್ ಹೇಗೆ ಕಟ್ಬೇಕು? ಇಲ್ಲಿಂದ ಇಲ್ಲಿಗೆ ಗಿಫ್ಟ್. ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ನಮ್ಮ ಸಿಸ್ಟರ್ಗೆ, ನಮ್ಮ ಹೆಲ್ಡರ್ ಸಿಸ್ಟರ್ಗೆ ಅವ್ರು ಕಷ್ಟದಲ್ಲಿದ್ದಾರೆ ಅಂತೇಳಿ ಒಂದು 10 ಲ್ಯಾಕ್ ರುಪೀಸ್ ಕೊಟ್ಟಿದ್ದೀನಿ ಅಂತ ಇಟ್ಕೋ.
ಆ 10 lakh ರುಪೀಸ್ ಗೆ ನಾನು ಟ್ಯಾಕ್ಸ್ ಕಟ್ಟಿರ್ತೀನಿ, ನನ್ನ ಸೋರ್ಸ್ ಆಫ್ ಇನ್ಕಮ್ ಇಂದ ಟ್ಯಾಕ್ಸ್ ಕಟ್ಟಿರ್ತೀನಿ. ಇಟ್ಸ್ ಎ ವೈಟ್ ಮನಿ ಓನ್ಲಿ. ಅರ್ಥ ಆಗ್ತಿದ್ಯಾ? ಅದು ನಮ್ಮ ಸಿಸ್ಟರ್ ಗೆ ಏನಕ್ಕೆ ಕೊಡ್ತಾ ಇದ್ದೀನಿ? ಯಾರು ಕೊಡ್ತಾ ಇದ್ದೀನಿ? ಸಿಸ್ಟರ್. ಯಾರು ಸಿಸ್ಟರ್? ನಾನು ಒಡ್ಬಿಟ್ಟು. ಹೌದಾ? ಅವ್ರು ಕೊಡೋದ್ರಿಂದ 10 lakh ರೂಪಾಯಿ ಬೆನಿಫಿಟ್ ಏನಾದ್ರೂ ಬರ್ತಾ ಇದೆಯಾ ನನಗೆ? ಇಲ್ಲ. ನಮ್ಮ ಅಕ್ಕ ತೋರಿಸೋ ಪ್ರೀತಿ ವಿಶ್ವಾಸದ ಮುಂದೆ 10 lakh ಯಾವ್ದು? ಇಟ್ಸ್ ನಥಿಂಗ್ ಇನ್ ಫ್ರಂಟ್ ಆಫ್ ಅಸ್. ದಟ್ ಈಸ್ ವಾಟ್ ಐ ಅಂಡರ್ ಇನ್ ಬಿಟ್ವೀನ್ ದ ರಿಲೇಟಿವ್ಸ್. ಓಕೆ, ಬಿಕಾಸ್ ಆಫ್ ದ ಲವ್ ಅಂಡ್ ಅಫೆಕ್ಷನ್ ಶೇರಿಂಗ್ ಎನಿ ಅಮೌಂಟ್ ಆಫ್ ಗಿಫ್ಟ್ ಇಫ್ ವೆನ್ ಯು ಆರ್ ಗಿವಿಂಗ್ ಅದನ್ನ ಟ್ಯಾಕ್ಸ್ ಅಂಡರ್ಗೆ ಬರೋದಿಲ್ಲ. ಇಟ್ ಕಮ್ಸ್ ಅಂಡರ್ ದ ರಿಲೇಷನ್ಶಿಪ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಈಗ ನಿಮ್ಮಪ್ಪ ಫಾರ್ ಎಕ್ಸಾಂಪಲ್, ನಿಮ್ ಡ್ಯಾಡಿ ನಿಮ್ಗೆ ಒಂದ್ 10 crore ರುಪೀಸ್ ಪ್ರಾಪರ್ಟಿ, ಒಂದ್ 10 crore ರುಪೀಸ್ ಕ್ಯಾಶ್ ಅಲ್ಮೇಲಲ್ಲಿ ಬಿಟ್ಟು ಹೋದ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ಟು ಅಂತ ಕೇಳಿದ್ರೆ ಸುಮ್ನೆ ಬಿಡ್ತೀನಿ ನಾ? ಯಾಕೆ ಸರ್ ಕಟ್ಬೇಕು? ನಮ್ಮ ಅಪ್ಪನ ಸಾರ್ ಅಂತ ಹೇಳ್ತೀಯ. ಆಲ್ರೆಡಿ ಕಟ್ಟಿರ್ತಾರೆ. ಅಲ್ಲ, ಕಟ್ಟಿರ್ತಾರೆ ಇಲ್ಲ ಅಂತ ಹೇಳ್ತಿಲ್ಲ, ಕಟ್ಟಿಲ್ದೇ ಇರೋ ದುಡ್ಡು ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಟ್ಯಾಕ್ಸ್ ಕಟ್ಟಿರ್ತಾರೆ ಅಂತಾನೆ ಇಟ್ಕೋಣ. ಆಗ ಅವ್ರು ಏನ್ ಕಟ್ಬೇಕು? ನಮ್ಮಪ್ಪ ಹೌದಾ? ನಾನು ಅಷ್ಟೊಂದು ಪ್ರೀತಿ ಕೊಟ್ಟಿದ್ದೀನಿ, ನನ್ನ ಮೇಲೆ ಪ್ರೀತಿಗೆ ಅವ್ರು ಕೊಟ್ಟೋಗಿರೋದು ಅಂತ ಹೇಳ್ತೀನಿ. ಅದಕ್ಕೆ ನಾವ್ ಯಾವಾಗ್ಲೂ ಅಷ್ಟೇ ನೋಡಿ, ಇನ್ನೊಂದ್ ಪಾಯಿಂಟ್ ಹೇಳ್ತೀನಿ, ಗಿಫ್ಟ್ ಕೈಂಡ್ ರೂಪದಲ್ಲಿ ಇದ್ರೆ ಇಲ್ಲಿ ಬರೋದಿಲ್ಲ. ಅರ್ಥ ಆಗ್ತಿದೆ? ಯಾವ ರೂಪದಲ್ಲಿ ಇರ್ಬೇಕು? ಕ್ಯಾಶ್ ರೂಪದಲ್ಲೇ ಇರೋದು. ಅದ್ ಕ್ಯಾಶ್ ಇಂಡಿಯನ್ ಕರೆನ್ಸಿ ಆದ್ರೂ ಆಗಿರ್ಬೋದು, ಫಾರಿನ್ ಕರೆನ್ಸಿ ಆದ್ರೂ ಆಗಿರ್ಬೋದು. ಕ್ಲಿಯರಾ? ಓಕೆ. ಈಗ ಸರ್, ವಾಟ್ ಹ್ಯಾಪನ್ಸ್ ಇಫ್ ಎನಿ ಗಿಫ್ಟ್ ಈಸ್ ಪಾಸಿಂಗ್ ರಿಸೀವ್ ಫ್ರಮ್ ಎ ನಾನ್ ರಿಲೇಟಿವ್? ನಾನ್ ರಿಲೇಟಿವ್ ಅಂದ್ರೆ ಈಗ ಬರುತ್ತೆ ಕ್ವಶನ್, ಯಾರು? ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಎದುರು ಮನೆಯವಳ, ಮನೆಯವಳಲ್ಲ ಎದುರು ಮನೆಯವರ, ಮೇಲ್ಗಡೆ ಮನೆಯವಳ, ಕೆಳಗಡೆ ಮನೆಯವರ, ಹೌದಾ? ಫ್ರೆಂಡ್, ಪಿಯರ್ಸ್, ಕೊಲೀಗ, ವಾಟ್ ಈಸ್ ದಟ್? ಇಟ್ಸ್ ಆಲ್ ಕಮ್ಸ್ ಅಂಡರ್ ದ ನಾನ್ ರಿಲೇಟಿವ್. ಆಗ ನಾನ್ ರಿಲೇಟಿವ್ ಗಿಫ್ಟ್ ಬಂದಾಗ, ನಾನ್ ರಿಲೇಟಿವ್ ಬಂದಾಗ, ಇರ್ಲಿ ಪರವಾಗಿಲ್ಲ ಪನ್ನೆ ಇಲ್ಲ ಅಂತ ಹೇಳ್ತಾರೆ, ನೀವು ಅಪ್ ಟು 50,000 ರುಪೀಸ್ ವರ್ಗೂ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇರೋದು. ಸೇ ಫಾರ್ ಎಕ್ಸಾಂಪಲ್, ಮನೆಯವರು ಅವ್ರ ಸಿಸ್ಟರ್ ಮದುವೆ ಆಯ್ತು, ಮನೆ ನಾನು ಹೋಗಿದ್ದೆ ಅಂತ ಅನ್ಕೋಣ, ಹೋಗಿರ್ಲಿಲ್ಲ ಪಾಪ, ಇನ್ವೈಟ್ ಮಾಡಿರ್ಲಿಲ್ಲ, ಹೋಗಿದ್ದೆ ಅಂತ ಅನ್ಕೊಳ್ಳಿ. ಅವ್ರ ಸಿಸ್ಟರ್ಗೆ 49,000 ರುಪೀಸ್ ಒಂದು ಚೆಕ್ ಅನ್ನ ಬರೆದು, ಓಕೆನಾ, ಒಂದು ಎನ್ವಲಪ್ ಕವರ್ ಅನ್ನ ಹಾಕಿ ಕೊಟ್ಟಿದ್ದೀನಿ. ಎಷ್ಟು ಕೊಟ್ಟಿದ್ದೀನಿ? 49,000 ಕೊಟ್ಟಿದ್ದೀನಿ. ಎಷ್ಟು ಕೊಡ್ಬೇಕು? ನಾನು 50,000 ಕೆಳಗಡೆ ಕೊಡ್ತಾ ಇರೋದ್ರಿಂದ ಮನೆಯವರು 1 rupee ಟ್ಯಾಕ್ಸ್ ಕಟ್ಟೋ ಹಾಗಿರಲ್ಲ. ಸಪೋಸ್ ಸರ್ 50,000 ರೂಪಾಯಿ ಎಕ್ಸಾಕ್ಟ್ ಆಗಿ ಕೊಟ್ಟೆ ಅಂತ ಇಟ್ಕೊಳ್ಳಿ ಸರ್, ಆವಾಗ ಏನ್ ಸರ್ ಮಾಡೋದು? ಆವಾಗ್ಲೂ ಕೂಡ ಎಕ್ಸೆಪ್ಷನ್ ಮಾಡ್ತೀವಿ ಸರ್. ನಮ್ ಇಂಡಿಯನ್ ಟ್ರೆಡಿಷನ್ ಅಲ್ಲೆಲ್ಲ ರೌಂಡ್ ಅಮೌಂಟ್ ಕೊಡೋದಿಲ್ಲ, ಪಕ್ಕದಲ್ಲಿ 1 rupee ಹಾಕ್ತಿರ್ತಾರೆ. 50,000 1 rupee ಅಂತ ಒಂದ್ ಕಾಯಿನ್ ಹಾಕಿ 50,000 ರುಪೀಸ್ ಚೆಕ್ ಹಾಕಿ ಕೊಟ್ಟ, ಆಗ ಮನೋಹರ್ ಇದ್ರ ಮೇಲೆ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಅಂದ್ರೆ 50,000 ಲಿಮಿಟ್ ಅಷ್ಟೇ, 50,000 ದಾಟ್ತು ಅಂತ ಇಟ್ಕೊಳ್ಳಿ, ಆಗ ಎಷ್ಟು ಅಮೌಂಟ್ ಗಿಫ್ಟ್ ರಿಸೀವ್ ಮಾಡಿದ್ರಿ ಆ ಫುಲ್ ಅಮೌಂಟ್ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? 50,000 ಕ್ಯಾಡ್ ಆದ್ರೆ ಎಕ್ಸಾಂಪಲ್ ಆಗುತ್ತೆ. ಸರ್, ನಾನು ಕೊಟ್ಟಿದ್ದ ಎಕ್ಸಾಂಪಲ್ ಸರಿ ಇಲ್ಲ ಆಕ್ಚುಲ್ ಆಗಿ, ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಓಕೆನಾ? ಈಗ ಸೇ ಮ್ಯಾರೇಜ್ ಅಕೇಶನ್ ಅಲ್ಲಿ, ಓಕೆನಾ, ನೀವು ಎಷ್ಟೇ ಅಮೌಂಟ್ ಗಿಫ್ಟ್ ರಿಸೀವ್ ಮಾಡಿದ್ರು ಫುಲ್ಲಿ ಎಕ್ಸೆಪ್ಟ್. ರಿಲೇಶನ್ಶಿಪ್ ಅಲ್ಲಿ ಅಲ್ಲ, ರಿಲೇಶನ್ಶಿಪ್ ಅಲ್ಲ, ಮ್ಯಾರೇಜ್ ಅಕೇಶನ್ ಅಲ್ಲಿ. ಯಾರೋ ಬೀದಿ ಲೋಕ ದಾಸೆ ಮದುವೆಗೆ ಹೋಗಿ ನಾನು 1,000 rupees 50,000 rupees ಕೊಡಕ್ ಆಗಲ್ಲ. ಹೌದಾ? ಯಾರು ತುಂಬಾ ಗೊತ್ತಿರೋರ್ಗೆ, ತುಂಬಾ ಬೇಕಾದವ್ರಿಗೆ ದೊಡ್ಡ ಅಮೌಂಟ್ ಅನ್ನ ಕೊಡ್ತೀವಿ. ಹೌದಾ? ಸೊ ಅದಕ್ಕೋಸ್ಕರ ಮ್ಯಾರೇಜ್ ಅಕೇಶನ್ ಅಲ್ಲಿ ಬಂತ ಅಮೌಂಟ್ ಗಿಫ್ಟ್ ಎಷ್ಟ್ ಅಮೌಂಟ್ ಆದ್ರೂ ಎಕ್ಸೆಪ್ಷನ್ ಇರುತ್ತೆ. ಆ ಅಕೇಶನ್ ಬಿಟ್ಟು ಬೇರೆ ಬರ್ಡೇ ಅಕೇಶನ್, ಇನ್ನೊಂದು ಮತ್ತೊಂದು ಕೊಟ್ಟೆ ಅಂತ, ಆವಾಗ ಟ್ಯಾಕ್ಸ್ ಕಟ್ತೀವಿ. ಅದು ಯಾವಾಗ 50,000 ಗಿಂತಲೂ ಜಾಸ್ತಿ ಇದ್ರೆ ಮಾತ್ರ. ಕ್ಲಿಯರ್? ಓಕೆ, ಫೈನ್. ಈಗ ನೆಕ್ಸ್ಟ್ ಪಾಯಿಂಟ್ ಬರೋಣ, ಇಂಟ್ರೆಸ್ಟ್ ಆನ್ UTI, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಡಿಫೆನ್ಸ್ ಬಾಂಡ್ಸ್. ಓಕೆನಾ? ಈ ತರದ ಏನಾದ್ರೂ ಬಾಂಡ್ಸ್ ಏನಾದ್ರೂ ಪರ್ಚೇಸ್ ಮಾಡಿತ್ತು, ಅದರಿಂದ ಇಂಟ್ರೆಸ್ಟ್ ಏನಾದ್ರೂ ರಿಸೀವ್ ಮಾಡ್ತಾ ಇದ್ರೆ ಅದು ಕೂಡ ಏನಾಗುತ್ತೆ? ಎಕ್ಸೆಂಪ್ಷನ್ ಆಗುತ್ತೆ. ಓಕೆನಾ? ಯಾಕೆ ಅಂತ ಹೇಳಿದ್ರೆ ಈ ಎಲ್ಲಾ ಬಾಂಡ್ಗಳು ಕೂಡ ಇಶ್ಯೂ ಮಾಡಿರೋದು ಸೆಂಟ್ರಲ್ ಗವರ್ಮೆಂಟ್ ಆಫ್ ಇಂಡಿಯಾ ಆಗಿರುತ್ತೆ. ಆ ಏನ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀರ ಆ ಅಮೌಂಟ್ ಅನ್ನ ನಮ್ಮ ದೇಶದ ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ಮೆಂಟ್ ಗೆ ಅಂತ ಯೂಸ್ ಮಾಡ್ಕೊಳ್ಳೋ ದುಡ್ಡು ಆಗಿರುತ್ತೆ.
ಅದರ ಬರ್ತಕ್ಕಂತ ಇಂಟ್ರೆಸ್ಟ್ ಅಮೌಂಟ್ ನ ನೀವು ಟ್ಯಾಕ್ಸ್ ಕಟ್ಟಕ್ ಇಲ್ಲ ಅಂತ ಹೇಳುತ್ತೆ ಗವರ್ನಮೆಂಟ್. ಇಷ್ಟು ಪಾಯಿಂಟ್ ನಾಪ್ ಹೇಳ್ಕೊಳ್ಳಿ ಸರ್, ಇಷ್ಟು ಇಟ್ಕೊಂಡ್ರೆ 14 ಮಾರ್ಕ್ಸ್ ಬರುತ್ತೆ. ಓಕೆನಾ?